ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇಡೀ ಜಗತ್ತನ್ನು ಕಾಡ್ತಾ ಇರೋ ಚೀನಾ ಈಗ ಸಮಸ್ಯೆಯ ಸುಳಿಗೆ ಸಿಲುಕ್ತಾ ಇದೆ. ಒಂದ್ ಕಡೆ ಅಲ್ಲಿನ ರಿಯಲ್ ಎಸ್ಟೇಟ್ ದೈತ್ಯ ಅಂತಲೇ ಕರೆಸ್ಕೊಳ್ತಾ ಇದ್ದ ಎವರ್ ಗ್ರ್ಯಾಂಡ್ ಮಕಡೆ ಮಲಗ್ತಾ ಇದ್ರೆ, ಮತ್ತೊಂದ್ ಕಡೆ ದೇಶದ ಹೊರಗೆ ಚೀನಾ ಕಲ್ಲಿದ್ದಲು ರಿಯಾಕ್ಟರ್ಗಳ ಮೇಲೆ ಹೂಡಿದ ಹಣ ಕೂಡ ಕೈಬಿಡುವ ಸಾಧ್ಯತೆ ಇದೆ. ಹೀಗಿರೋ ಹೊತ್ತಲ್ಲೇ ಚೀನಾಗೆ ಆಫ್ರಿಕಾ ಖಂಡದಿಂದ ಕೂಡ ಶಾಕಿಂಗ್ ಸುದ್ದಿ ಹೊರಬೀಳ್ತಾ ಇದ್ದು, ಡೆಟ್ ಟ್ರ್ಯಾಪ್ ಮೂಲಕ ಆಫ್ರಿಕಾದ ಸಂಪತ್ತನ್ನು ಲೂಟಿ ಹೊಡೆಯುವ ಚೀನಾದ ಪ್ರಯತ್ನಕ್ಕೆ ಹಿನ್ನಡೆ ಆಗುವ ಲಕ್ಷಣಗಳು ಕಾಣ್ತಾ ಇವೆ. ಹಾಗಾದ್ರೆ ಆಫ್ರಿಕಾ ಖಂಡದಲ್ಲಿ ಚೀನಾದ ನಿಯೋ ಕಾಲನಿಸಂ ವಿರುದ್ಧ ತಿರುಗಿ ಬಿದ್ದಿರೋ ದೇಶಗಳು ಯಾವುವು, ಇದರಿಂದ ಚೀನಾಗೆ ಹೇಗೆಲ್ಲ ಸಮಸ್ಯೆ ಉಂಟಾಗಲಿದೆ, ಒಂದು ವೇಳೆ ಈಗ ಶುರುವಾಗಿರೋ ಚೀನಾ ವಿರೋಧಿ ನೀತಿ ಆಫ್ರಿಕಾದಲ್ಲಿ ಹೆಚ್ಚಾಗಿಬಿಟ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ಚೀನಾ ಎಲ್ಲರ ಗ್ರಹಚಾರ ಕೆಡಿಸಿ ತಾನು ಮಾತ್ರ ಗಹಗಹಿಸಿ ನಗತಾ ಕೂತಿತ್ತು. ಆದರೆ ಈಗ ಅದರ ಗ್ರಹಚಾರ ಕೂಡ ಕೆಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಆಫ್ರಿಕಾದಲ್ಲಿ ಕೇಳಿ ಬರ್ತಾ ಇರೋ ಚೀನಾ ವಿರೋಧಿ ಮಾತುಗಳು ಸ್ವತಃ ಬೀಜಿಂಗ್ನ ಅಧಿಕಾರ ಶಾಹಿಗಳಿಗೆ ಅಚ್ಚರಿಯನ್ನು ತರ್ತಾ ಇದೆ. ಯಾಕೆಂದ್ರೆ ಇಷ್ಟು ದಿನ ಚೀನಾ ಆಫ್ರಿಕಾನ ತನ್ನ ಹೊಸ ವಸಾಹತು ಅಂತ ತಿಳ್ಕೊಂಡು ಬಿಟ್ಟಿತ್ತು. ಸಾಮಾನ್ಯವಾಗಿ ಆಫ್ರಿಕಾದಲ್ಲಿ ಯುರೋಪಿಯನ್ ಶಕ್ತಿಗಳದ್ದೇ ಮೇಲುಗೈಯಾಗಿದ್ದ ಸಂದರ್ಭ ಹೊಂದಿತ್ತು. ಇವತ್ತಿಗೂ ಕೂಡ ಅಲ್ಲಿ ಇಂಗ್ಲಿಷ್ ಮಾತನಾಡುವವರ ಜೊತೆಗೆ ಫ್ರೆಂಚ್ ಹಾಗೂ ಸ್ಪ್ಯಾನಿಷ್ ಭಾಷೆ ಮಾತನಾಡುವ ದೇಶಗಳು ಕೂಡ ಸಾಕಷ್ಟಿವೆ. ಹೀಗಿರುವಾಗ ಯುರೋಪ್ನ ಹಿಡಿತವನ್ನು ತಪ್ಪಿಸಿ ಅಮೆರಿಕಾದ ಹೂಡಿಕೆಗಳನ್ನು ಹಿಂದಿಕ್ಕಿ ಚೀನಾ ಆಫ್ರಿಕಾದ ಹೊಸ ಉದ್ಧಾರಕನ ತರ ಪೋಸ್ ಕೊಡೋದಕ್ಕೆ ಶುರು ಮಾಡಿತು. ಅದರಲ್ಲೂ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ನ ನಂತರವಂತೂ ಚೀನಾ ಆಫ್ರಿಕಾದ ಜಿಬೂಟಿ, ಈಜಿಪ್ಟ್, ಇಥಿಯೋಪಿಯಾ, ಕೀನ್ಯಾ, ನೈಜೀರಿಯಾ, ಸುಡಾನ್ ಮತ್ತು ಉಗಾಂಡಾಗಳಂತಹ ಬಡ ಹಾಗೂ ಅಭಿವೃದ್ಧಿಶೀಲ ರಾಷ್ಟ್ರಗಳ ಮೇಲೆ ಕಣ್ಣಿಟ್ಕೊಂಡು ಕೂತಿತ್ತು. ಇಲ್ಲೆಲ್ಲ ಬಿಲಿಯನ್ ಡಾಲರ್ಗಳಗಟ್ಟಲೆ ಹಣ ಹೂಡಿರೋ ಚೀನಾ ಈ ದೇಶಗಳನ್ನು ಸಾಲದ ಸುಳಿಗೆ ಸಿಲುಕಿಸಿ ತನ್ನ ಹಿಡಿತಕ್ಕೆ ತಗೊಳ್ಳೋದಕ್ಕೆ ಮುಂದಾಗ್ತಾ ಇತ್ತು. ಇದರ ಜೊತೆಗೆ ಘಾನಾದಲ್ಲಿ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಮತ್ತು ಬೋತ್ಸವಾನಾದಲ್ಲಿ ಕೂಡ ಚೀನಾ ತನ್ನ ಹೂಡಿಕೆಯ ಬಲೆಯನ್ನು ಎಸೆದಿತ್ತು. ಆದರೆ ಈಗ ಇದರಲ್ಲಿನ ಕೆಲ ರಾಷ್ಟ್ರಗಳು ಚೀನಾದ ಇನ್ವೆಸ್ಟ್ಮೆಂಟೂ ಬೇಡ, ಅವರ ಸಹವಾಸವೂ ಬೇಡ ಅಂತ ಕೈ ಕೊಡುಕೊಳ್ಳೋದಕ್ಕೆ ಶುರು ಮಾಡಿವೆ. ಆಫ್ರಿಕಾದಲ್ಲಿ ಚೀನಾ ವಿರೋಧಿ ನೀತಿ ಹೆಚ್ಚಾಗಿದ್ದು ಚೀನಿ ವೈರಾಣುವಿನ ಸಂದರ್ಭದಲ್ಲಿ ಅವತ್ತಿಗೆ ಸಾಕಷ್ಟು ರಾಷ್ಟ್ರಗಳು ಚೀನಾದ ಸಹವಾಸ ಬೇಡ ಅಂತ ಕೂತ್ಕೊಂಡ್ವು. ಆದರೆ ಆ ರಾಷ್ಟ್ರಗಳಿಗೆ ಔಷಧ ಲಸಿಕೆಗಳನ್ನು ಪೂರೈಸೋ ಮೂಲಕ ಚೀನಾ ಅಲ್ಲೆದ್ದಿದ್ದ ಅಸಮಾಧಾನವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋ ಪ್ರಯತ್ನವನ್ನು ಮಾಡಿತು. ಆದರೆ ಆ ಪ್ರಯತ್ನದಲ್ಲಿ ಸಂಪೂರ್ಣ ಯಶಸ್ಸು ಚೀನಿಗಳಿಗೆ ಸಿಗಲಿಲ್ಲ. ಈಗ ಮೂರು ರಾಷ್ಟ್ರಗಳು ಚೀನಾದ ಜೊತೆಗಿನ ಸಂಬಂಧವನ್ನು ಕಡ್ಕೊಳ್ಳೋ ಮಾತುಗಳನ್ನು ಆಡ್ತಾ ಇವೆ. ಅದರಲ್ಲೂ ಘಾನಾ ಅಂತೂ ಚೀನಾ ಜೊತೆ ಮಾಡಿಕೊಂಡಿದ್ದ ಒಪ್ಪಂದವನ್ನು ಮುರುಕೊಂಡೇ ಬಿಟ್ಟಿದೆ. ಹೌದು, ಘಾನಾ ದೇಶದಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಅಳವಡಿಸೋದಕ್ಕಾಗಿ ಚೀನಾದ ಎವರಿವೇ ಟ್ರಾಫಿಕ್ ಅಂಡ್ ಲೈಟಿಂಗ್ ಟೆಕ್ ಕಂಪನಿ ಲಿಮಿಟೆಡ್ ಜೊತೆ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಚೀನಾ ಕಂಪನಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವುದರಲ್ಲಿ ವಿಫಲವಾಗಿರೋದ್ರಿಂದ 2021 ಫೆಬ್ರವರಿಯಲ್ಲಿ ಘಾನಾ ಈ ಒಪ್ಪಂದವನ್ನು ಕಡ್ಕೊಳ್ಳುವ ನಿರ್ಧಾರಕ್ಕೆ ಬಂತು. ಈ ವೇಳೆ ಘಾನಾ ದೇಶದ ಈ ನಿರ್ಧಾರವನ್ನು ಚೀನಾದ ಕಂಪನಿ ವಿರೋಧಿಸಿತು. ಒಂದು ವೇಳೆ ಘಾನಾ ತನ್ನ ನಿರ್ಧಾರಕ್ಕೆ ಅಂಟುಕೊಳ್ಳೋದೇ ಆದರೆ ನಮಗಾಗ್ತಾ ಇರೋ ನಷ್ಟವನ್ನು ಅವರು ಭರಿಸಿಕೊಡಬೇಕಾಗತ್ತೆ ಅಂತ ಹೇಳಿತು. ಅದಲ್ಲದೆ ಘಾನಾ ದೇಶದ ಮೇಲೆ ಸುಮಾರು 55 ಮಿಲಿಯನ್ ಡಾಲರ್ಗಳಷ್ಟು ಪರಿಹಾರಕ್ಕೆ ಒತ್ತಾಯ ಮಾಡಿತು ಚೀನಾ. ಈ ಘಟನೆ ಆಫ್ರಿಕಾ ದೇಶವೊಂದರ ಮೇಲೆ ಚೀನಾ ಪರಿಹಾರ ಕೇಳಿ ಕಾನೂನು ಸಮರ ನಡೆಸ್ತಾ ಇರೋ ಮೊದಲ ಪ್ರಕರಣ ಅನ್ನಿಸ್ಕೊಳ್ತು. ಹೀಗೆ ಘಾನಾ ಕೊಟ್ಟ ಹೊಡೆತದಿಂದ ಸುಧಾರಿಸಿಕೊಳ್ಳುವ ವೇಳೆಗಾಗಲೇ ಆಫ್ರಿಕಾದ ಮತ್ತೊಂದು ರಾಷ್ಟ್ರ ಚೀನಾದ ಮೇಲೆ ಮುಗಿಬಿದ್ದಿದೆ. ಈ ಬಾರಿ ಚೀನಾಗೆ ತಲೆನೋವು ತಂದಿಟ್ಟಿರುವುದು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಇತ್ತೀಚೆಗೆ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಅಧ್ಯಕ್ಷ ಫೆಲಿಕ್ಸ್ ಆಂಟೋನಿ ಶಿಸೆಗಡಿ ತಮ್ಮ ದೇಶಕ್ಕಾಗಿ ನ್ಯಾಯಯುತ ಯೋಜನೆಗಳನ್ನು ಮಾತ್ರ ಕೈಗೊಳ್ಳೋದಾಗಿ ಘೋಷಿಸಿದ್ದಾರೆ. ಈ ಸಂದರ್ಭದಲ್ಲೇ ಫೆಲಿಕ್ಸ್ ಚೀನಾ ಜೊತೆಗಿನ ಒಪ್ಪಂದಗಳ ಬಗ್ಗೆ ಮರುಪರಿಶೀಲನೆ ಅಗತ್ಯ ಇದೆ ಅನ್ನೋ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ದೇಶದೊಂದಿಗೆ ಒಪ್ಪಂದಗಳನ್ನು ಯಾರ್ಯಾರು ಮಾಡಿಕೊಂಡಿದ್ದಾರೋ ಅವರೆಲ್ಲ ದಿನ ಕಳೆದ ಹಾಗೆ ಶ್ರೀಮಂತರಾಗ್ತಾ ಇದ್ದಾರೆ. ಆದರೆ ಕಾಂಗೋ ದೇಶ ಮಾತ್ರ ಬಡತನದಲ್ಲೇ ಉಳಿದು ಬಿಟ್ಟಿದೆ ಅಂತ ಹೇಳೋದ್ರ ಮೂಲಕ ಚೀನಾದ ಶೋಷಕ ನಿಲುವಿನ ವಿರುದ್ಧ ಫೆಲಿಕ್ಸ್ ಮಾತಾಡ್ತಾ ಇದ್ದಾರೆ. ಇಷ್ಟಕ್ಕೂ ಇಲ್ಲಿ ಆಗಿರೋದೇನು ಅಂದ್ರೆ, 2008 ಕಾಂಗೋದ ಅವತ್ತಿನ ಅಧ್ಯಕ್ಷ ಜೋಸೆಫ್ ಕಬಿಲಾ ಚೀನಾ ಸರ್ಕಾರದ ಉದ್ದಿಮೆ ಶಿನೋ ಹೈಡ್ರೋ ಕಾರ್ಪೊರೇಷನ್ ಹಾಗೂ ಚೀನಾದ ರೈಲ್ವೆ ಗ್ರೂಪ್ ಜೊತೆ ಒಪ್ಪಂದಗಳನ್ನು ಮಾಡಿಕೊಂಡ್ರು. ಆ ಒಪ್ಪಂದದ ಪ್ರಕಾರ ಚೀನಾ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ರಸ್ತೆಗಳನ್ನ, ರೈಲ್ವೆ ಯೋಜನೆಗಳನ್ನ, ಆಸ್ಪತ್ರೆಗಳನ್ನ ಹಾಗೂ ಸೇತುವೆಗಳನ್ನ ನಿರ್ಮಿಸಿಕೊಡುವ ಮಾತಾಗಿತ್ತು. ಅದರ ಜೊತೆಗೆ ಒಂದು ಮೈನಿಂಗ್ ಕಂಪನಿಯನ್ನು ಕೂಡ ಸಿದ್ಧ ಮಾಡಿ ಅದರ ಮೂಲಕ ತಾಮ್ರದ ಮೈನಿಂಗ್ ಮಾಡುವ ಮಾತುಕತೆಗಳು ಕೂಡ ಈ ಎರಡೂ ದೇಶಗಳ ನಡುವೆ ಆಗಿದ್ವು.
ಇದಕ್ಕಾಗಿ ಸುಮಾರು 9.2 ಬಿಲಿಯನ್ ಡಾಲರ್ಗಳಷ್ಟು ಹಣವನ್ನ ಖರ್ಚು ಮಾಡಬೇಕಾಗಿ ಬರುತ್ತೆ ಅನ್ನೋ ಲೆಕ್ಕನ ಚೀನಾ ಕೊಟ್ಟಿತ್ತು. ಆದ್ರೆ ಇಲ್ಲಿ ಸಾಕಷ್ಟು ಮಾತುಕತೆಗಳು ಚೌಕಾಸಿಗಳು ಆದ ನಂತರ ಈ ಲೆಕ್ಕ ಬರೋಬ್ಬರಿ 3 ಬಿಲಿಯನ್ ಡಾಲರ್ಗಳಷ್ಟು ಕಡಿಮೆ ಆಗಿ ಒಟ್ಟು 6.2 ಬಿಲಿಯನ್ ಡಾಲರ್ಗೆ ಬಂದು ನಿಂತುಕೊಳ್ತು. ಅದರಲ್ಲಿ 3.2 ಬಿಲಿಯನ್ ಡಾಲರ್ಗಳಷ್ಟು ಹಣವನ್ನ ಕಾಪರ್ ಮೈನಿಂಗ್ ಎಸ್ಟಾಬ್ಲಿಷ್ಮೆಂಟ್ ಗೆ ಹಾಗೂ ಇನ್ನುಳಿದ 3 ಬಿಲಿಯನ್ ಡಾಲರ್ ಹಣವನ್ನ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಅಂತ ಮಾತಾಡಿಕೊಂಡು ಅಲ್ಲಿ ಅಗ್ರಿಮೆಂಟ್ ಒಂದಕ್ಕೆ ಈ ಎರಡೂ ದೇಶಗಳು ಸಹಿ ಕೂಡ ಮಾಡಿದ್ವು. ಹೀಗಿರುವಾಗಲೇ ಚೀನಾದ ಇಷ್ಟೊಂದು ದೊಡ್ಡ ಹೂಡಿಕೆ ಮೇಲೆ IMF ನ ಕಣ್ಣು ಬಿತ್ತು. ಈ ಬಗ್ಗೆ IMF ಕಾಂಗೋ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿತು. ಇಷ್ಟು ದೊಡ್ಡ ಮೊತ್ತದ ಹೂಡಿಕೆಯನ್ನು ಚೀನಾದಿಂದ ಮಾಡಿಸ್ಕೊಂಡ್ರೆ ದೇಶ ಸಂಪೂರ್ಣವಾಗಿ ಸಾಲದ ಸುಳಿಗೆ ಸಿಕ್ಕಾಕೊಳ್ಳೋದು ಗ್ಯಾರಂಟಿ ಅನ್ನೋ ಎಚ್ಚರಿಕೆಯನ್ನು ಇಲ್ಲಿ IMF ಕಾಂಗೋ ಸರ್ಕಾರಕ್ಕೆ ರವಾನೆ ಮಾಡಿತು. ಆದರೆ ಕಬಿಲಾ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಹೀಗಾಗಿ 2015 ಹೊತ್ತಿಗೆ ಸಿಕೋ ಮೈನ್ ಅನ್ನೋ ಕಂಪನಿಯ ಮೂಲಕ ಚೀನಾ ಮತ್ತು ಕಾಂಗೋಗಳು ಒಟ್ಟಾಗಿ ಕಾಪರ್ ಮೈನಿಂಗ್ ಅನ್ನು ಶುರು ಮಾಡೇ ಬಿಟ್ವು. ಇಲ್ಲಿ ಚೀನಾ ಎಂಥ ಖತರ್ನಾಕ್ ಆಟ ಆಡ್ತು ಅಂದ್ರೆ ಕಾಂಗೋ ತನಗೆ ಕೊಡಬೇಕಾಗಿರೋ ಸಾಲವನ್ನ ಹಿಂತಿರುಗಿಸೋ ಸಲುವಾಗಿ ಈ ಸಿಕೋ ಮೈನಿಂಗ್ ಅಲ್ಲಿ 67% ಅಷ್ಟು ಷೇರುಗಳನ್ನ ಕೊಡಬೇಕು ಅಂತ ಕೇಳ್ತು. ಅವತ್ತಿಗೆ ಕಾಂಗೋ ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸ್ಬಿಡ್ತು. ಈಗ ಈ ವಿಷಯನೇ ಚೀನಾ ಕುಟಿಲ ನೀತಿ ಅನುಸರಿಸ್ತಾ ಇದೆ ಅನ್ನೋದಕ್ಕೆ ಪುರಾವೆಯನ್ನು ಕೊಡ್ತಾ ಇದೆ. ಹಾಗೂ ಚೀನಾದ ಈ ನಡೆ ಈಗಿನ ಕಾಂಗೋ ಅಧ್ಯಕ್ಷರಿಗೆ ಇಷ್ಟ ಆಗ್ತಾ ಇಲ್ಲ. ಈ ಸಿಕೋ ಕಂಪನಿಯ ಮೂಲಕ ಎಷ್ಟೇ ತಾಮ್ರವನ್ನು ಮೈನಿಂಗ್ ಮಾಡಿದ್ರು ಕೂಡ ಅದರ ಲಾಭಾಂಶದ ಮುಕ್ಕಾಲು ಭಾಗ ಚೀನಾದ ಕೈ ಸೇರುತ್ತೆ. ಇದು ಕಾಂಗೋ ಜನರ ಹಾಗೂ ಅಲ್ಲಿನ ನಾಯಕರ ಕಣ್ಣನ್ನ ಕೆಂಪಗಾಗಿಸ್ತಾ ಇದೆ. ಹೀಗಾಗಿನೇ ಅಧ್ಯಕ್ಷ ಫೆಲಿಕ್ಸ್ ಆಂಟೋನಿ, ನಮ್ಮ ನೆಲದಲ್ಲಿ ವ್ಯಾಪಾರ ಮಾಡೋದಕ್ಕೆ ಅಂತ ಬಂದವರೆಲ್ಲ ಉದ್ಧಾರ ಆಗ್ತಾ ಇದ್ದಾರೆ, ನಾವು ಮಾತ್ರ ಹಂಗೆ ಉಳ್ಕೊಂಡು ಬಿಟ್ಟಿದ್ದೀವಿ ಅನ್ನೋ ಮಾತುಗಳನ್ನು ಆಡ್ತಾ ಇರೋದು. ಈಗ ಈ ಒಪ್ಪಂದದ ಮೇಲೆ ಕೂಡ ಕಾರ್ಮೋಡ ಆವರಿಸಿದ್ದು ಕಾಂಗೋ ಚೀನಾದ ಜೊತೆಗಿನ ಒಪ್ಪಂದವನ್ನು ಮುರುಕೋಬಹುದು ಅಂತ ಬೀಜಿಂಗ್ ಭಾವಿಸ್ತಾ ಇದೆ ಅನ್ನೋ ಮಾಹಿತಿಯನ್ನ ಸಿಂಗಪುರ್ ಟೈಮ್ಸ್ ವರದಿ ಮಾಡ್ತಾ ಇದೆ. ಆ ಮೂಲಕ ಆಫ್ರಿಕಾದ ಬಗ್ಗೆ ಚೀನಾಕ್ಕಿರೋ ಭಯವನ್ನ ಅದು ಜಗತ್ತಿನ ಮುಂದಿಡ್ತಾ ಇದೆ. ಇದೇ ವೇಳೆ ಚೀನಾಗೆ ಕೀನ್ಯಾದ ಹೈಕೋರ್ಟ್ ಕೂಡ ಚೀಥು ಅಂತ ಒಂದು ರೌಂಡ್ ಚಾಟಿ ಬೀಸಿದೆ. ಅಷ್ಟೇ ಅಲ್ಲದೆ ಕೀನ್ಯಾ ಸರ್ಕಾರ ಚೀನಾ ಜೊತೆ ಮಾಡಿಕೊಂಡಿದ್ದ ಸುಮಾರು 3.2 ಬಿಲಿಯನ್ ಡಾಲರ್ ಮೊತ್ತದ ಒಪ್ಪಂದವನ್ನ ಇಲ್ಲೀಗಲ್ ಅಂತ ಹೇಳೋದ್ರ ಮೂಲಕ ಆ ಒಪ್ಪಂದವನ್ನು ರದ್ದುಗೊಳಿಸಿ ಅಲ್ಲಿನ ಉಚ್ಚ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ. ಚೀನಾ ಕೀನ್ಯಾದಲ್ಲಿ ಸ್ಟ್ಯಾಂಡರ್ಡ್ ಗೇಜ್ ರೈಲ್ವೆ ಹಳಿಗಳನ್ನು ನಿರ್ಮಿಸುವ ಕಾರ್ಯಕ್ಕೆ ಮುಂದಾಗಿತ್ತು. ಈ ಒಪ್ಪಂದದಲ್ಲಿ ಕೀನ್ಯಾದ ರೈಲ್ವೆ ಇಲಾಖೆ ರಾಷ್ಟ್ರದ ಕಾನೂನು ಮತ್ತು ನಿಯಮಗಳನ್ನು ಪಾಲಿಸುವಲ್ಲಿ ವಿಫಲವಾಗಿರುವುದರಿಂದ ಈ ಒಪ್ಪಂದವನ್ನು ರದ್ದು ಮಾಡಲಾಗಿದೆ ಅಂತ ಕೀನ್ಯಾದ ಹೈಕೋರ್ಟ್ ಹೇಳಿದೆ. ಹೀಗೆ ಸದ್ಯಕ್ಕೆ 3 ಆಫ್ರಿಕನ್ ದೇಶಗಳಿಂದ ಚೀನಾಗೆ ಗೇಟ್ ಪಾಸ್ ಸಿದ್ಧವಾಗ್ತಾ ಇದೆ. ಅದು ಚೀನಾದ ನೆಮ್ಮದಿಯನ್ನು ಕೆಡಿಸಿದೆ ಅಂತ ಸಿಂಗಪುರ್ ಪೋಸ್ಟ್ ವರದಿ ಮಾಡಿದೆ. ಯಾಕೆಂದರೆ ಚೀನಾ ಆಫ್ರಿಕಾದಲ್ಲಿ ಒಟ್ಟು 1,141 ಒಪ್ಪಂದಗಳನ್ನು ಮಾಡಿಕೊಂಡು ಅಲ್ಲಿ ಸುಮಾರು 153 ಬಿಲಿಯನ್ ಹಣವನ್ನು ಹೂಡಿಕೆ ಮಾಡಿದೆ. ಆಫ್ರಿಕಾನ ಭೂಮಾರ್ಗದ ಮೂಲಕ ಸಂಪರ್ಕಿಸಿ ಚೀನಾಗೆ ಅಲ್ಲಿ ಹೆಬ್ಬಾಗಿಲನ್ನು ನಿರ್ಮಾಣ ಮಾಡೋದು ಶೀ ಜಿನ್ ಪಿಂಗ್ ಅವರ ಮಹತ್ವಾಕಾಂಕ್ಷೆ ಆಗಿತ್ತು. ಅದನ್ನು ಚೀನಾ ಸಾಧಿಸುವ ಹಾದಿಯಲ್ಲಿತ್ತು ಕೂಡ. ಆದರೆ ಇತ್ತೀಚೆಗೆ ಚೀನಾಗೆ ಎಲ್ಲ ಬ್ಯಾಕ್ಫೈರ್ ಆಗ್ತಾ ಇರೋದ್ರಿಂದ ಆಫ್ರಿಕಾದಲ್ಲಿ ಕೂಡ ಸಮಸ್ಯೆ ಎದುರಾಗ್ತಾ ಇದೆ. ಇದನ್ನು ಚೀನಾ ಕನಸು ಮನಸ್ಸಲ್ಲಿ ಕೂಡ ಊಹೆ ಮಾಡಿರಲಿಲ್ಲ. ಇಷ್ಟೆಲ್ಲದರ ಮೇಲೂ ಚೀನಾ ಆಫ್ರಿಕಾದಲ್ಲಿ ಸಾಕಷ್ಟು ಹೂಡಿಕೆಯನ್ನು ಮಾಡಿದೆ. ಅವೆಲ್ಲವೂ ಯಾವಾಗ ಮುಚ್ಚಿ ಹೋಗುತ್ತವೋ ಅನ್ನೋ ಆತಂಕ ಚೀನಾದ ಅಧ್ಯಕ್ಷ ಜಿನ್ಪಿಂಗ್ ಅನ್ನು ಕಾಡದೇ ಇಲ್ಲ. ಗೆಳೆಯರೇ, ಇದು ಇತ್ತೀಚೆಗಷ್ಟೇ ಲಿಥುವೇನಿಯಾದಿಂದ ಹೊರದಬ್ಬಿಸಿಕೊಂಡ ಚೀನಾಗೆ ಈಗ ಆಫ್ರಿಕಾದಲ್ಲಿ ಆಗ್ತಾ ಇರೋ ಹಿನ್ನಡೆಯ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.